ನಮಸ್ತೆ, ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾವು ಕಸದ ಮಾತಾಡೋಣ. ನೀವು ಬಿಸಾಕಿದ ಚಿಪ್ಸ್ ಪೊಟ್ಟಣಗಳು ಏನಾಗಿರಬಹುದೆಂದು ನಿಮಗೆ ತಿಳಿದಿದೆಯೇ? ಬನ್ನಿ, ನಿಮ್ಮ ತ್ಯಾಜ್ಯ ಪ್ರಯಾಣದಲ್ಲಿ ನನ್ನನ್ನು ಹಿಂಬಾಲಿಸಿ. ಘನತ್ಯಾಜ್ಯ ಎಂದರೇನು? ನಾವು ಮನೆಗಳಿಂದ, ವಾಣಿಜ್ಯ ಸಂಸ್ಥೆಗಳಿಂದ ಹಾಗೂ ಕಾರ್ಖಾನೆಗಳಿಂದ ಪ್ರತಿದಿನ ಬಿಸಾಡುವ ಕಸವೇ ಘನತ್ಯಾಜ್ಯ. ನಾವು ಎಸೆಯುವ ತ್ಯಾಜ್ಯದ ಪ್ರಮಾಣ ಹಾಗೂ ಅದರ ಹಾನಿಕರ ಪರಿಣಾಮಗಳು ಪ್ರತಿ ವರ್ಷ ಹೆಚ್ಚುತ್ತಲಿದೆ. ಯಾಕೆಂದು ನಿಮಗೆ ಗೊತ್ತೇ? ಇದು ಜನಸಂಖ್ಯೆಯ ಮತ್ತು ಬಳಕೆಯ ಹೆಚ್ಚಳದಿಂದಾಗಿ ಆಗುತ್ತಿದೆ. ನಮಗೆ ಕೊಳ್ಳುವ ಶಕ್ತಿ ಹೆಚ್ಚಾದಂತೆ ಖರೀದಿಸುವುದು ಹೆಚ್ಚಾಗುತ್ತದೆ, ಆಗ ಬಿಸಾಡುವುದೂ ಹೆಚ್ಚಾಗುತ್ತದೆ. ತ್ಯಾಜ್ಯವು ಇದ್ದಕ್ಕಿದ್ದಂತೆ ಮಾಯವಾಗುವುದಿಲ್ಲ. ವಿಭಿನ್ನ ವಸ್ತುಗಳು ವಿಭಿನ್ನ ಸಮಯದಲ್ಲಿ ಕೊಳೆಯುತ್ತವೆ. ಪ್ಲಾಸ್ಟಿಕ್ನಂತಹ ಕೆಲವು ವಸ್ತುಗಳು ಪರಿಸರದಲ್ಲಿಯೇ ಉಳಿಯುತ್ತವೆ. ಒಂದು ಬಾಳೆಹಣ್ಣಿನ ಸಿಪ್ಪೆ, ಒಂದು ಅಲ್ಯೂಮಿನಿಯಂ ಕ್ಯಾನ್ ಮತ್ತು ಒಂದು ಪ್ಲಾಸ್ಟಿಕ್ ಚೀಲ ಕೊಳೆಯಲು ಎಷ್ಟು ಸಮಯ ತೆಗೆದುಕೊಳ್ಳಬಹುದು ಗೊತ್ತೇ? ಕಸ ಹಾಕುವ ಬಗ್ಗೆ ನಮ್ಮಲ್ಲೆಷ್ಟೋ ಜನ ಚಿಂತಿಸುವುದೂ ಇಲ್ಲ. ಆದರೂ ನಮ್ಮ ಪುಟ್ಟ ಕಸದ ಬುಟ್ಟಿಯು ಒಂದು ಕಪ್ಪು ಚುಕ್ಕೆಯಾಗಿ ಬದಲಾಗಬಹುದು. ಒಂದು ಕಪ್ಪು ಚುಕ್ಕೆಯ ಸುತ್ತ ನಿಮಗೆ ಏನು ಕಾಣಿಸುತ್ತದೆ? ಅದು ಕೆಟ್ಟದಾಗಿ ಕಾಣಿಸುತ್ತಿದ್ದು ದುರ್ವಾಸನೆ ಬರುತ್ತಿದೆಯೇ? ಕಸದ ರಾಶಿಯ ಸುತ್ತಮುತ್ತ ಪ್ರಾಣಿಗಳು ಮತ್ತು ಕೀಟಗಳು ಕಾಣಿಸುತ್ತಿವೆಯೇ? ಹಸುಗಳು, ನಾಯಿಗಳು, ಪಕ್ಷಿಗಳು ಇತ್ಯಾದಿ ಕಸದ ರಾಶಿಯಲ್ಲಿ ಆಯ್ದು ತಿನ್ನುವಾಗ ಅವುಗಳು ಅಪಾಯಕಾರಿ ರಾಸಾಯನಿಕ ಮತ್ತು ವಸ್ತುಗಳನ್ನೂ ತಿನ್ನುತ್ತವೆ. ಈ ಪ್ರಾಣಿಗಳ ಹೊಟ್ಟೆ ಸೇರಿದ ಪ್ಲಾಸ್ಟಿಕ್ಗಳು ಜೀರ್ಣವಾಗುವುದಿಲ್ಲ. ಹಾಗಾಗಿ ಅವುಗಳು ಕರುಳಿನಲ್ಲಿ ತಡೆಯಾಗಿ ಉಳಿದು ಪ್ರಾಣಿಗಳನ್ನು ಉಪವಾಸ ಕೆಡುವುತ್ತವೆ. ಕಸವು ಡೆಂಗು, ಮಲೇರಿಯಾ, ಇಲಿಜ್ವರ, ಕಾಲರಾ ಮತ್ತು ಟೈಫಾಯ್ಡ್ನಂತಹ ಹಾನಿಕಾರಕ ಕಾಯಿಲೆಗಳ ವಾಹನಗಳಾದ ಉಪದ್ರಕಾರಿ ಸೊಳ್ಳೆ, ಇಲಿ, ನೊಣಗಳು ಇತ್ಯಾದಿಗಳಿಗೆ ನೆಲೆಯಾಗುತ್ತವೆ. ಕಸದ ಮೂಲಕವೂ ವೈರಾಣು ಕಾಯಿಲೆಗಳು ಹರಡಬಹುದು. ಚರಂಡಿಗಳಿಗೆ ಎಸೆದ ಕಸ ಕೊಳಗಳಿಗೆ, ನದಿಗಳಿಗೆ ಮತ್ತು ಸಮುದ್ರಗಳಿಗೆ ಸೇರಿ ಎಲ್ಲಾ ನೀರಿನ ಮೂಲಗಳನ್ನೂ ಕಲುಷಿತಗೊಳಿಸದಲ್ಲದೆ ಕಡಲು ಜೀವಿಗಳ ಬದುಕನ್ನೂ ಹಾನಿಗೀಡಾಗಿಸುತ್ತದೆ. ಈಗ ಇದು ನಿಮಗೆ ಗೊತ್ತಾಗಿದೆ. ಇನ್ನೂ ನೀವು ಕಸವೆಸೆದು ಗಬ್ಬೆಬ್ಬಿಸುವಿರಾ? ಹಾಗಾದರೆ ನಮ್ಮ ಕಸವನ್ನು ನಾವು ಹೇಗೆ ವಿಲೇವಾರಿ ಮಾಡುವುದು? ನಾವು ಎಲ್ಲಾ ಕಸವನ್ನು ಒಂದೇ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿ ನಗರ ಪಾಲಿಕೆಯ ಕಸದ ಗಾಡಿಯವನಿಗೆ ಕೊಟ್ಟರೆ ಏನಾಗುತ್ತದೆ? ಪೌರ ಕಾರ್ಮಿಕರು ಅಥವಾ ಕಸದ ಕೆಲಸದವರು ಎಂದು ಕೂಡ ಕರೆಯಲ್ಪಡುವ ತ್ಯಾಜ್ಯದ ಕೆಲಸಗಾರರು ಬೆಲೆ ಬಾಳುವ ಸಂಪನ್ಮೂಲಗಳನ್ನು ಬೇರ್ಪಡಿಸಿಕೊಳ್ಳುವುದಕ್ಕಾಗಿ ನಾವು ಮಿಶ್ರ ಮಾಡಿರುವ ಕಸವನ್ನು ವಿಂಗಡಿಸಲು ಪ್ರಯತ್ನಿಸುತ್ತಾರೆ. ಅದು ಅವರ ಆರೋಗ್ಯಕ್ಕೆ ಹಾನಿಕಾರಕವಾಗಿದೆ. ಈ ಮಿಶ್ರಗೊಂಡ ತ್ಯಾಜ್ಯವು ಕೊನೆಗೆ ಅವೈಜ್ಞಾನಿಕವಾಗಿ ಸುರಿಹೊಂಡಕ್ಕೆ ಹೋಗುತ್ತದೆ ಅಥವಾ ಕಸ ಬಿಸಾಡುವ ನಿವೇಶನದಲ್ಲಿ ರಾಶಿಯಾಗುತ್ತದೆ. ಸಾವಿರಾರು ಟನ್ಗಳಷ್ಟು ಕಸವು ಒಂದೇ ಸ್ಥಳದಲ್ಲಿ ಒಟ್ಟುಗೊಂಡರೆ ಏನಾಗಬಹುದೆಂದು ಯೋಚಿಸಿದ್ದೀರಾ? ಭೂಮಿಯ ಅಡಿಯಲ್ಲಿ ಏನಿದೆ? ಹೌದು, ಅಂತರ್ಜಲವಿದೆ. ಘನತ್ಯಾಜ್ಯದಲ್ಲಿರುವ ರಾಸಾಯನಿಕಗಳು ಹಾಗೂ ಮಾಲಿನ್ಯಕಾರಕಗಳು ಕಸದ ಮೂಲಕ ಒಸರುವ ಒಂದು ವಿಷಕಾರಿ ದ್ರವವನ್ನು ರೂಪಿಸುತ್ತವೆ. ಇದು ಅಂತರ್ಜಲ ಮತ್ತು ಮಣ್ಣನ್ನು ಕಲುಷಿತಗೊಳಿಸಬಹುದು. ಈ ನೀರು ಕುಡಿಯಲು ಯೋಗ್ಯವಾಗಿರುವುದಿಲ್ಲ ಮತ್ತು ಮಣ್ಣು ಆಹಾರ ಬೆಳೆಗೆ ಸುರಕ್ಷಿತವಾಗಿರುವುದಿಲ್ಲ. ಸುರಿಹೊಂಡದ ಸುತ್ತಮುತ್ತಲಿನ ಗಾಳಿಯ ಗತಿಯೇನು? ಮಿಶ್ರ ತ್ಯಾಜ್ಯವು ಕೊಳೆಯುತ್ತಿದ್ದಂತೆಯೇ ಅದು ಜಾಗತಿಕ ತಾಪಮಾನ ಹಾಗೂ ಅದರಿಂದ ಹವಾಮಾನ ವೈಪರೀತ್ಯಕ್ಕೆ ಕಾರಣವಾಗುವಂತಹ ಮೀಥೇನ್ ಮತ್ತು ಇಂಗಲಾಮ್ಲ ಎನ್ನಲಾಗುವ ಹಸಿರುಮನೆ ಅನಿಲಗಳನ್ನು ಬಿಡುಗಡೆಗೊಳಿಸತೊಡಗುತ್ತದೆ. ತ್ಯಾಜ್ಯವನ್ನು ಮುಕ್ತವಾಗಿ ಬೆಂಕಿಯಿಟ್ಟು ಸುಡುವುದರಿಂದಲೂ ಅಪಾಯಕರ ಪದಾರ್ಥಗಳು ಪರಿಸರಕ್ಕೆ ಸೇರುತ್ತವೆ. ಸರಿಯಾಗಿ ನಿರ್ವಹಿಸದಿದ್ದರೆ ಘನತ್ಯಾಜ್ಯವು ಒಂದು ದೊಡ್ಡ ಸಮಸ್ಯೆಯಾಗುತ್ತದೆ ಎಂಬುದು ನಮಗೆ ತಿಳಿದಿದೆ. ನಮ್ಮ ಮನೆಯಲ್ಲೇ ಸುಲಭವಾಗಿ ನಿರ್ವಹಿಸುವ ಮೂಲಕ ಘನತ್ಯಾಜ್ಯವು ಹೇಗೆ ಸಂಪನ್ಮೂಲವಾಗಬಹುದೆಂದು ಈಗ ನೋಡೋಣ. ನಮ್ಮ ಮನೆಗಳ ತ್ಯಾಜ್ಯವನ್ನು ವ್ಯಾಪಕವಾಗಿ ಮೂರು ವಿಧವಾಗಿ ವರ್ಗೀಕರಿಸಬಹುದು: ಜೈವಿಕ ತ್ಯಾಜ್ಯ, ಮರುಸಂಸ್ಕರಿಸಬಹುದಾದ ತ್ಯಾಜ್ಯ, ವರ್ಜಿಸಬಹುದಾದ ತ್ಯಾಜ್ಯ. ಹಾಗಾದರೆ ಬೇರೆ ಬೇರೆ ವಿಧದ ತ್ಯಾಜ್ಯವೆಲ್ಲವೂ ನಾವು ಒಂದೇ ಬುಟ್ಟಿಯಲ್ಲಿ ಹಾಕಬಹುದೇ? ಕೂಡದು. ನಾವು ಸಕ್ಕರೆ ಮತ್ತು ಉಪ್ಪನ್ನು ಒಂದೇ ಜಾಡಿಯಲ್ಲಿ ಹಾಕುವುದಿಲ್ಲ ಅಲ್ಲವೇ? ತ್ಯಾಜ್ಯದ ಈ ಮೂರು ಮೂಲ ವರ್ಗಗಳು ನಾವು ಅವುಗಳನ್ನು ಮಿಶ್ರ ಮಾಡದಿರುವಾಗ ಮಾತ್ರ ಉಪಯುಕ್ತವಾಗುತ್ತವೆ. ನಮ್ಮ ತ್ಯಾಜ್ಯವನ್ನು ವಿಂಗಡಿಸುವ ಸುಲಭ ವಿಧಾನವೆಂದರೆ ಎರಡು ಬುಟ್ಟಿಗಳು ಹಾಗೂ ಒಂದು ಚೀಲದ ಕ್ರಮ. ಅಂದರೆ ಪ್ರತಿಯೊಂದು ಮನೆಯಲ್ಲಿಯೂ ಒಂದು ಹಸಿರು ಕಸದ ಬುಟ್ಟಿ, ಒಂದು ಕೆಂಪು ಕಸದ ಬುಟ್ಟಿ ಮತ್ತು ಒಂದು ನೀಲಿ ಚೀಲವಿರಬೇಕು. ನಾವು ಕೈಗೊಳ್ಳಬೇಕಾದ ಕ್ರಮಕ್ಕೆ ಪ್ರಮಾಣಿತ ಬಣ್ಣ ಸಂಕೇತ ಕ್ರಮವು ಸಹಾಯ ಮಾಡುತ್ತದೆ. ಬೇರೆ ಎಲ್ಲಾದರೂ ನೀವು ಇಂತಹ ಬಣ್ಣ ಸಂಕೇತ ಕ್ರಮವನ್ನು ಗಮನಿಸಿದ್ದೀರಾ? ಹಸಿರು ಬಣ್ಣವು ಪ್ರಕೃತಿಯನ್ನು ಸೂಚಿಸುತ್ತದೆ. ಆದ್ದರಿಂದ ಹಸಿರು ಬುಟ್ಟಿಯನ್ನು ಎಲ್ಲಾ ಜೈವಿಕ ತ್ಯಾಜ್ಯಕ್ಕಾಗಿ ಇಡಬೇಕು. ಆಹಾರ ಮತ್ತು ಕೈತೋಟದ ಪದಾರ್ಥಗಳು ಜೈವಿಕ ತ್ಯಾಜ್ಯವಾಗಿರುತ್ತವೆ. ಅವುಗಳು ಕೆಲವೇ ತಿಂಗಳುಗಳಲ್ಲಿ ನೈಸರ್ಗಿಕವಾಗಿ ಕೊಳೆಯುತ್ತವೆ ಹಾಗೂ ಯಾವುದೇ ವಿಷಕಾರಿ ಉಳಿಕೆಗಳಿರುವುದಿಲ್ಲ. ಈ ತ್ಯಾಜ್ಯವನ್ನು ಪೋಷಕಾಂಶಯುಕ್ತ ಮಣ್ಣಿನಲ್ಲಿ ಗೊಬ್ಬರವಾಗಿಸಬಹುದು ಅಥವಾ ಜೈವಿಕ ಅನಿಲವಾಗಿ ಪರಿವರ್ತಿಸಬಹುದು. ಈ ಕಸದ ಬುಟ್ಟಿಗೆ ಪ್ಲಾಸ್ಟಿಕ್ ಒಳಕವಚವನ್ನು ಹಾಕಬಾರದು. ಕಾಗದ, ಪ್ಲಾಸ್ಟಿಕ್, ಗಾಜು, ತಗಡು ಇತ್ಯಾದಿಗಳು ಮರುಸಂಸ್ಕರಣೆ ಮಾಡಬಹುದಾದ ತ್ಯಾಜ್ಯವೆನಿಸುತ್ತವೆ ಹಾಗೂ ಇವುಗಳನ್ನು ಮರುಬಳಕೆಗೆಂದು ನೀಲಿ ಚೀಲದಲ್ಲಿ ಹಾಕಬೇಕು.
ಈ ತ್ಯಾಜ್ಯವನ್ನು ಮರುಸಂಸ್ಕರಣಾ ಕಾರ್ಖಾನೆಗಳಿಗೆ ಕಳುಹಿಸಬಹುದು. ಅಲ್ಲಿ ಈ ಪದಾರ್ಥಗಳನ್ನು ಹೊಸ ವಸ್ತುವನ್ನು ತಯಾರಿಸಲು ಬಳಸುತ್ತಾರೆ. ಚೀಲಕ್ಕೆ ಹಾಕುವ ಮುನ್ನ ಮರುಸಂಸ್ಕರಣಾ ತ್ಯಾಜ್ಯವನ್ನು ಸ್ವಚ್ಛಗೊಳಿಸಿ ಒಣಗಿಸಲು ಮರೆಯಬೇಡಿ. ಕೆಂಪು ಬಣ್ಣವು ಅಪಾಯವನ್ನು ಸೂಚಿಸುತ್ತದೆ. ಆದ್ದರಿಂದ ಕೆಂಪು ಕಸದ ಬುಟ್ಟಿಯನ್ನು ವರ್ಜಿಸಬೇಕಾಗಿರುವ ನೈರ್ಮಲ್ಯ ತ್ಯಾಜ್ಯ, ವೈದ್ಯಕೀಯ ತ್ಯಾಜ್ಯ ಹಾಗೂ ಹರಿದು ಹೋದ ಮುಖ ಕವಚ ಹಾಗೂ ಕೈಗವಸುಗಳಂತಹ ಅಪಾಯಕಾರಿ ತ್ಯಾಜ್ಯಗಳಿಗಾಗಿ ಇಡಲಾಗುತ್ತದೆ. ಕೆಂಪು ಬುಟ್ಟಿಗೆ ಎಸೆಯುವ ಮುನ್ನ ಎಲ್ಲಾ ವರ್ಜನಾಯೋಗ್ಯ ತ್ಯಾಜ್ಯವನ್ನು ಕಾಗದದಲ್ಲಿ ಸುತ್ತಿ. ಇದು ನಮ್ಮ ತ್ಯಾಜ್ಯದ ಕೇವಲ 5-10%. ಇದನ್ನು ಸರ್ಕಾರದಿಂದ ಅನುಮೋದಿತ ವೈಜ್ಞಾನಿಕ ದಹನ ಯಂತ್ರ ಅಥವಾ ಸುರಿಹೊಂಡಕ್ಕೆ ಕಳುಹಿಸಬೇಕು. ಒಮ್ಮೆ ಸರಳ ಹಾಗೂ ಪ್ರಮಾಣಿತ ಬಣ್ಣ ಸಂಕೇತಿಕ 2 ಬುಟ್ಟಿ 1 ಚೀಲ ವಿಧಾನವನ್ನು ಅನುಸರಿಸುವ ಮೂಲಕ ತ್ಯಾಜ್ಯ ವಿಂಗಡಣೆಯಾದರೆ ಸಂಗ್ರಹ, ಸಾಗಣೆ ಮತ್ತು ಸಂಸ್ಕರಣೆಯು ಸಮರ್ಥವಾಗಿ ಆಗುತ್ತದೆ. ಕೇವಲ ನಮ್ಮ ಕಸವನ್ನು ವಿಂಗಡಿಸುವ ಮೂಲಕ ನಾವು ನಮ್ಮ ಹೆಚ್ಚಿನ ತ್ಯಾಜ್ಯವನ್ನು ಮರುಸಂಸ್ಕರಣೆ ಮಾಡಬಹುದು ಎಂದು ನಾವು ಈಗ ಕಲಿತಿದ್ದೇವೆ. ಆದರೆ ನಾವು ಮೊದಲು ಮಾಡಬೇಕಾಗಿರುವ ಕೆಲಸವೆಂದರೆ ತಿರಸ್ಕರಿಸುವುದು, ಕಡಿಮೆಗೊಳಿಸುವುದು ಮತ್ತು ಮರುಬಳಸುವುದು. ಇನ್ನೂ ಒಂದು ಆರ್ ಇದೆ, ಅದು ರೆಸ್ಪಾನ್ಸಿಬಿಲಿಟಿ. ನಮ್ಮ ತ್ಯಾಜ್ಯ ನಮ್ಮ ಜವಾಬ್ದಾರಿಯಾಗಿರುತ್ತದೆ. ಸ್ವಚ್ಛ ಭಾರತದ ಸಾಕಾರಕ್ಕಾಗಿ ಪ್ರತಿಯೊಬ್ಬರೂ ಈ ರೀತಿ ಮಾಡಬೇಕು. ಕಸವನ್ನು ಹಾಕಬಾರದು. 2 ಬುಟ್ಟಿಗಳು ಮತ್ತು 1 ಚೀಲವನ್ನು ಬಳಸಿ ನಮ್ಮ ಮನೆಯಲ್ಲಿ ಕಸ ವಿಂಗಡಣೆ ಮಾಡಬೇಕು. 5 ಆರ್ಗಳ ಮಂತ್ರವನ್ನು ಅನುಸರಿಸಬೇಕು. ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಸಿಗೋಣ.